ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ಶಾರ್ಟ್ ಟರ್ಮ್ನಲ್ಲಿ ನೀವು ಎಷ್ಟು ಹಣವನ್ನು 2021ರಲ್ಲಿ ಗಳಿಸಬಹುದಾಗಿತ್ತು ಎನ್ನುವುದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ. ನಾವು ನಮ್ಮ ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಬರ್ತಾ ಇದ್ದೇವೆ, ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಮಾಡಲಿಕ್ಕೆ ಎರಡು ವಿಧಾನ, ಒಂದು ಲಾಂಗ್ ಟರ್ಮು ಮತ್ತೊಂದು ಶಾರ್ಟ್ ಟರ್ಮ್. ಲಾಂಗ್ ಟರ್ಮ್ನಲ್ಲಿ ರಿಟೈರ್ಮೆಂಟಿಗೆ ಕೋಟಿಗಟ್ಟಲೆ ಹಣವನ್ನು ಗಳಿಸಬಹುದು, ಶಾರ್ಟ್ ಟರ್ಮ್ನಲ್ಲಿ ತಿಂಗಳ ಎಕ್ಸ್ಪೆನ್ಸಸ್ಸು ಪಾಕೆಟ್ ಮನಿಗೆ ಒಂದಷ್ಟು ಹಣವನ್ನು ಉತ್ಪತ್ತಿ ಮಾಡಿಕೊಳ್ಳಬಹುದು. ಮತ್ತೆ ಲಾಂಗ್ ಟರ್ಮಿನ ಬಗೆಗೆ ನಮ್ಮ ಚಾನೆಲ್ನಲ್ಲಿ ಬೇಕಾದಷ್ಟು ವಿಡಿಯೋಗಳನ್ನು ಮಾಡಿ ಜನರಿಗೆ ತಿಳುವಳಿಕೆ ಕೊಡ್ತಾ ಬರ್ತಾ ಇದ್ದೇವೆ. ಇವತ್ತು ನಾವು ಮಾತಾಡ್ತಾ ಇರೋದು ಶಾರ್ಟ್ ಟರ್ಮು ಬೇಸ್ಡ್ ಆನ್ 30 ಡೇಸ್ ಮೂವಿಂಗ್ ಆವರೇಜ್ ಗ್ರಾಫ್. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಅಬ್ಸರ್ವೇಷನ್ ಕಮೆಂಟ್ಗಳನ್ನು ಕೂಡ ಕನಿಷ್ಠ ಪಕ್ಷ 2 ಸತಿನಾದರೂ ಓದಿ. ಶಾರ್ಟ್ ಟರ್ಮ್ ಪ್ರಾಫಿಟಲ್ಲಿ 2021ರಲ್ಲಿ ಅದಾನಿ ಪೋರ್ಟ್ಸಲ್ಲಿ 40% ಪ್ರಾಫಿಟ್ ಬಂದಿದೆ, ಏಷ್ಯನ್ ಪೇಂಟಲ್ಲಿ 43%. ನಾನು 43% ಅಂತ ಹೇಳಬೇಕಾದ್ರೆ ಬ್ರೋಕರೇಜ್ ಅನ್ನು ಕಟ್ ಮಾಡಿದ್ದೇನೆ, ಆದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 15% ಅನ್ನು ಇನ್ನೂ ಕಟ್ ಮಾಡಿಲ್ಲ. ಆದ್ದರಿಂದ ಅದನ್ನು ನೀವು ಸಪರೇಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಆಕ್ಸಿಸ್ ಬ್ಯಾಂಕ್ 40%, ಡಿವಿಸ್ ಲ್ಯಾಬ್ 44%, ಬಜಾಜ್ ಫೈನಾನ್ಸ್ 56%, ಬಜಾಜ್ ಫೈನಾನ್ಷಿಯಲ್ ಸರ್ವಿಸ್ 93%, ಭಾರತಿ ಏರ್ಟೆಲ್ 55%, ಬ್ರಿಟಾನಿಯಾ 29%, ಐಶರ್ ಮೋಟಾರ್ಸ್ 45%, HCL ಟೆಕ್ನಾಲಜೀಸ್ 42%, ಹಿಂಡಾಲ್ಕೋ 60%, ಇನ್ಫೋಸಿಸ್ 40%, L&T 47%, ರಿಲಯನ್ಸ್ ಇಂಡಸ್ಟ್ರೀಸ್ 40%, ಸನ್ ಫಾರ್ಮಾ 35%, ಟಾಟಾ ಕನ್ಸ್ಯೂಮರ್ 41%, ಟೈಟನ್ 69%, TCS 41%, ಟೆಕ್ ಮಹೇಂದ್ರ 62%, ವಿಪ್ರೋ 52%, ಅಲ್ಟ್ರಾಟೆಕ್ ಸಿಮೆಂಟ್ 41%, UPL ಅಲ್ಲಿ 54% ಪ್ರಾಫಿಟ್ ಬಂದಿದೆ. ಈಗ ಅಬ್ಸರ್ವೇಷನ್ಗಳನ್ನು ಬಹಳ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ಇದು ಕೇವಲ Nifty 50 ಕಂಪನಿಗಳ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. ಎರಡನೇ ಅಬ್ಸರ್ವೇಷನು ಬೇಕಾದಷ್ಟು ಮಿಡ್ ಕ್ಯಾಪ್ ಕಂಪನಿಗಳು ಮತ್ತೆ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಕೂಡ ಇದೇ ತರ ಪ್ರಾಫಿಟ್ ಬಂದಿದೆ. ಅದನ್ನು ಕೂಡ ನೀವು ಪುರುಸೋತಿದಾಗ ಕ್ಯಾಲ್ಕುಲೇಷನ್ ಮಾಡಿ ನೋಡ್ಕೊಳ್ಳಿ. ಮೂರನೇ ಅಬ್ಸರ್ವೇಷನು, ನಾವು 40-50% ಪ್ರಾಫಿಟ್ ಬಂದಿದೆ ಅಂತ ಹೇಳಿದಾಗ ಅಷ್ಟು ಬಂದಿದೆ ಅಂತ ಯೋಚಿಸ್ಕೊಳ್ಬೇಡಿ. ಯಾಕಂತಂದ್ರೆ ನೀವು ಸರಿಯಾದ ಸಮಯದಲ್ಲಿ ಕೊಳ್ಳದೆ, ಸರಿಯಾದ ಸಮಯದಲ್ಲಿ ಮಾರದೇ ಇದ್ರೆ ಇನ್ನೂ ಒಂದು 3-4% ವರೆಗೂ ನಿಮ್ಮ ಪ್ರಾಫಿಟ್ ಕಮ್ಮಿ ಆಗ್ಬೋದು. ಇವತ್ತು 10ನೇ ತಾರೀಕು ಜನವರಿ, ಸೋಮವಾರ ರಾತ್ರಿ 9:15 ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ನಲ್ಲಿ, ಅಂದರೆ ಚಾನಲ್ 1 ಅಲ್ಲಿ ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅಂತ ಒಂದು ಲೈವ್ ಸೆಷನ್ ಮಾಡ್ತಾ ಇದ್ದೇವೆ. ದಯವಿಟ್ಟು ಮಿಸ್ ಮಾಡದೆ ಬನ್ನಿ, ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ಯಾರು ಬೇಕಾದರೂ ಕೇಳ್ಬೋದು, ಹೊಸೊಬ್ಬರು ಕೇಳ್ಬೋದು. ಆದರೆ ಇದರಲ್ಲಿ ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸ್ ಪ್ರಶ್ನೆ ಕೇಳಬೇಕಾಗಿಲ್ಲ. ಅವರಿಗೆ ಮುಂದಿನ ವಾರ ಇದೇ ತರ ಮತ್ತೊಂದು ಸೆಷನ್ ಬರುತ್ತೆ. ಅವರು ಪ್ರಶ್ನೆಗಳನ್ನು ಕೇಳುವಾಗ ನಾವು ಸ್ವಲ್ಪ ಡೀಟೇಲ್ ಆಗಿ ಉತ್ತರ ಕೊಡಬೇಕಾಗತ್ತೆ, ಮತ್ತೆ ಹೊಸಬರು ಕೇಳುವಾಗ ಅವರಿಗೆ ಇನ್ನೊಂದಷ್ಟು ಬೇರೆ ತರ ಹೇಳಬೇಕಾಗುತ್ತೆ. ಆದ್ದರಿಂದ ಇವತ್ತು ನೀವು ಪ್ರಶ್ನೆ ಕೇಳಬೇಕು ಅಂತಂದ್ರೆ 9:00-9:15 ಟೈಪ್ ಮಾಡಿ, ಆಮೇಲೆ ಟೈಪ್ ಮಾಡಿದ್ದಕ್ಕೆ ಉತ್ತರ ಕೊಡ್ಲಿಕ್ಕೆ ಇವತ್ತು ಸಮಯ ಸಾಕಾಗದೆ ಇರ್ಬೋದು. 9:00 ಟೈಪ್ ಮಾಡಿದ್ರೆ ಯೂಟ್ಯೂಬ್ ಅದನ್ನ ಅಳಿಸಿ ಹಾಕ್ಬಿಡುತ್ತೆ. ಈಗ 4ನೇ ಅಬ್ಸರ್ವೇಷನು, ಅದೇನು ಟೋಟಲ್ ಫಿಗರ್ ಬಂದಿದೆ ಕಂಪನಿಗಳ ಪ್ರಾಫಿಟ್ ಅಲ್ಲಿ, ಅದನ್ನ 2% ಬ್ರೋಕರೇಜ್ ಅನ್ನ ನಾನು ಕಟ್ ಮಾಡಿದ್ದೇನೆ. 5ನೇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ 15% ಅನ್ನು ನಾನು ಡಿಡಕ್ಟ್ ಮಾಡಿಲ್ಲ, ಅದನ್ನ ಸಪರೇಟ್ ಆಗಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಉದಾಹರಣೆ, ಏಷ್ಯನ್ ಪೇಂಟ್ ಅಲ್ಲಿ 43% ನೆಟ್ ಪ್ರಾಫಿಟ್ ಬಂದಿದೆ ಅಂತ ಹೇಳಿದ್ದೀನಿ. ಮತ್ತೆ ನೀವು ಕ್ಯಾಪಿಟಲ್ ಗೇನ್ಸ್ 15% ಅನ್ನು ಕಟ್ಟಿದ್ರೆ 43-36.55% ಬರುತ್ತೆ ಆಫ್ಟರ್ ದ ಟ್ಯಾಕ್ಸ್. 6ನೇ ಅಬ್ಸರ್ವೇಷನು, ನೀವೇನಾದರೂ 30 ಡೇಸ್ ಮೂವಿಂಗ್ ಆವರೇಜ್ ಅನ್ನು ಬಹಳ ಸ್ಟ್ರಿಕ್ಟ್ ಆಗಿ ನಿಯಮಕ್ಕೆ ಅನುಸಾರವಾಗಿ ಯೂಸ್ ಮಾಡ್ಕೋತೀನಿ, ಬಳಸ್ಕೋತೀನಿ ಅಂತಂದ್ರೆ ಈಸಿಯಾಗಿ ವರ್ಷಕ್ಕೆ 25-30% ಪ್ರಾಫಿಟ್ ಬರ್ಬೋದು ಶಾರ್ಟ್ ಟರ್ಮ್ ಅಲ್ಲಿ.
ಇವತ್ತಿನ ವಿಡಿಯೋ ಕೇವಲ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಮಾತ್ರ ಲಾಂಗ್ ಟರ್ಮ್ ಗೆ ಈ ತರ ಪ್ರಾಫಿಟ್ ಅಲ್ಲ ಬೇರೆ ತರ ಪ್ರಾಫಿಟ್ ಬರುತ್ತೆ ದೊಡ್ಡ ಮೊತ್ತದ ಸಂಗ್ರಹಣೆ ಆಗುತ್ತೆ ಏಳನೇ ಅಬ್ಸರ್ವೇಷನ್ ಷೇರು ಮಾರುಕಟ್ಟೆಯಲ್ಲಿ ಯಾರು ಲಾಭವನ್ನು ಗಳಿಸುವುದಿಲ್ಲೋ ಈ ಟೆಕ್ನಿಕ್ ಅನ್ನು ಬಳಸಿ ಅವರ ತೊಂದರೆ ಏನು ಅಂತಂದ್ರೆ ಅವರಲ್ಲಿ ತಾಳ್ಮೆ ಇಲ್ಲ ಶಿಸ್ತು ಇಲ್ಲ ಮತ್ತು ನಿಯಮವನ್ನು ಪಾಲಿಸದೇ ಇರುವುದರಿಂದಾಗಿ ಇವತ್ತು ಕೊನೆಯಲ್ಲಿ ನಾನು ನಮ್ಮ ಚಾನೆಲ್ ಮೆಂಬರ್ಸ್ ಎಲ್ಲರಿಗೂ ಒಂದಷ್ಟು ಹೋಮ್ ವರ್ಕ್ ಕೊಡ್ತಾ ಇದ್ದೇನೆ ಈ ಹೋಮ್ ವರ್ಕ್ ಅನ್ನು ನೀವು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ತಾಳ್ಮೆಯಿಂದ ಮಾಡ್ತೀರೋ ಮುಂದಿನ ದಿನಗಳಲ್ಲಿ ಜಾಸ್ತಿ ಅರಿತುಕೊಂಡು ಜಾಸ್ತಿ ಲಾಭವನ್ನು ಮಾಡಬಹುದು 30 ಡೇಸ್ ಮೂವಿಂಗ್ ಆವರೇಜ್ ಟೆಕ್ನಿಕ್ ರೂಲ್ಸ್ ಅನ್ನು ಫಾಲೋ ಮಾಡಿಕೊಂಡು ಹ್ಯಾವಲ್ಸ್ ನಲ್ಲಿ ಮತ್ತು ಪಿಡಿಲೈಟ್ ಇಂಡಸ್ಟ್ರೀಸ್ ನಲ್ಲಿ ವಾರ್ಷಿಕವಾಗಿ ಎಷ್ಟು ಲಾಭ ಬಂದಿದೆ ಅಂತ ಕಂಡುಹಿಡಿದುಬಿಟ್ಟು ಅದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ನೀವು ಡಾಕ್ಟರ್ ಭರತ್ಚಂದ್ರ ಚಾನೆಲ್ ಮೆಂಬರ್ ಆಗಿದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ ದಿನಕ್ಕೆ 300-600 ಜನ ನಮ್ಮ ಚಾನೆಲ್ ಗೆ ಸೇರ್ತಾ ಇದ್ದಾರೆ ಇದು ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಕನ್ನಡದಲ್ಲಿ ಷೇರು ಮಾರುಕಟ್ಟೆ ಬಗೆಗೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿದ್ರೆ ನಮಗೆ ಪ್ರೋತ್ಸಾಹ ಕೊಟ್ಟ ಹಾಗೆ ಆಮೇಲೆ ವಿಡಿಯೋನ ಎಲ್ಲ ಕನ್ನಡಿಗರಿಗೂ ಕಳಿಸ್ಕೊಡಿ ಅದರಿಂದ ಅವರು ಕೂಡ ಸ್ವಲ್ಪ ಜ್ಞಾನವನ್ನು ಸಂಪಾದನೆ ಮಾಡಿ ನಮ್ಮಂತೆ ಆದರೆ ನಮಗೂ ಒಳ್ಳೆಯದು ದೇಶಕ್ಕೂ ಒಳ್ಳೆಯದು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೀರಿ ಅದಕ್ಕಾಗಿ ಧನ್ಯವಾದಗಳು ನಮಸ್ಕಾರ